ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋನಿಯಾ. ವೀಕ್ಷಕರೇ, ಇವತ್ತು ನಾವು ಮಾತನಾಡ್ತಾ ಇದೀವಿ ವೆರಿಕೋಸ್ ವೈನ್ಸ್ ಬಗ್ಗೆ. ಈ ವೆರಿಕೋಸ್ ವೈನ್ಸ್ ಅಂದ್ರೆ ಏನು, ಇದು ಬರೋದಕ್ಕೆ ಕಾರಣಗಳೇನು, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಮೊದಲಿಗೆ ವೆರಿಕೋಸ್ ವೈನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಳ್ಳಿ. ವೆರಿಕೋಸ್ ವೈನ್ಸ್ ಅಂತ ಡೈಲೇಟೆಡ್ ವೈನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಉಬ್ಬಿರುವ ರಕ್ತನಾಳ. ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಅಥವಾ ಹಲವಾರು ಕಾರಣಗಳಿಂದ ಆಗಿ ನಮ್ಮ ಒಂದು ವೈನ್ಸ್ ಏನಂತ ಕರಿತೀವಿ ಅಂದ್ರೆ ರಕ್ತನಾಳ. ನಮ್ಮ ದೇಹದಲ್ಲಿ ಮೂರು ಬಗೆಯ ರಕ್ತನಾಳಗಳಿರುತ್ತೆ, ಆರ್ಟ್ರಿ, ವೈನ್ಸ್ ಮತ್ತು ಸ್ಮಾಲ್ ಕ್ಯಾಪಿಲರೀಸ್ ಅಂತ ಹೇಳ್ತೀವಿ. ಈ ಒಂದು ವೈನ್ಸ್ ಅನ್ನೋದು ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಬೇರೆ ಭಾಗದಿಂದ ಹೃದಯಕ್ಕೆ ಕೊಂಡೊಯ್ತಾ ಇರುತ್ತೆ. ಯಾವಾಗ ಇದರ ಮೇಲೆ ಒತ್ತಡ ಬೀಳುತ್ತೆ, ಒಂದು ಒಬೆಸಿಟಿ ಆಗಿರ್ಬೋದು, ಹೆರಿಡಿಟ್ರಿ ಆಗಿರ್ಬೋದು, ಹಲವಾರು ಕಾರಣಗಳಿಂದ ಇದರ ಮೇಲೆ ಯಾವಾಗ ಒತ್ತಡ ಬೀಳುತ್ತೆ, ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ. ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ, ಆ ಒಂದು ಭಾಗಗಳಲ್ಲಿ ಊದ್ಕೊಳ್ಳುತ್ತೆ. ಅದನ್ನ ನಾವು ಉಬ್ಬಿರುವ ರಕ್ತನಾಳ ಅಥವಾ ವೆರಿಕೋಸ್ ವೈನ್ ಅಂತ ಕರಿತೀವಿ. ಉಬ್ಬಿರುವ ರಕ್ತನಾಳಗಳಿಗೆ ನಾವು ವೆರಿಕೋಸ್ ವೈನ್ ಅಂತ ಕರಿತೀವಿ. ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ನಾವು ದಿನನಿತ್ಯ ಹಲವಾರು ಕೇಸಸ್ ನ ನಾವು ನೋಡ್ತಾ ಇರ್ತೀವಿ. ಪೇಷಂಟ್ಸ್ ಬಂದು ನಮ್ಗೆ ಹೇಳ್ತಾರೆ, ಕಾಲು ನೋವಾಗ್ತಾ ಇದೆ, ಕಾಲಿನಲ್ಲಿ ನಮ್ಗೆ ನರಗಳು ಉತ್ಕೊಂಡಿದೆ ಅಂತ ಹೇಳ್ತಾರೆ, ಮತ್ತೆ ಕಾಲು ಭಾರ ಆಗ್ತಾ ಇದೆ ಅಂತ ಹೇಳ್ತಾರೆ, ಒಂದು ಪರ್ಪ್ಲಿಶ್ ಮತ್ತೆ ಒಂದು ಕೆಂಪು ಕೆಂಪಾಗಿ ಆಗಿದೆ ಅಥವಾ ಹಸಿರುಗಟ್ಟಿದೆ ಕಾಲು ಅಂತ ಹೇಳ್ತಾರೆ. ಅಥವಾ ಇನ್ನ ಎಷ್ಟೋ ಜನ ಕಾಲಿಂದ ನಮ್ಗೆ ಗಾಯ ಆಗಿ ನೀರ್ ಸೋರ್ತಾ ಇದೆ, ಮತ್ತೆ ರಕ್ತ ಸೋರ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲಾನು ನಾವು ನೋಡಿದಾಗ ಫಸ್ಟ್ ನಮ್ಗೆ ಬರುವಂತದ್ದು, ಸೊ ಈ ಒಂದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ವೆರಿಕೋಸ್ ವೈನ್ ಸಮಸ್ಯೆ. ಸೊ ಬದಲಾದ ಜೀವನ ಶೈಲಿ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಅಥವಾ ಹಲವಾರು ಕಾರಣಗಳಿಂದ ಈ ಒಂದು ಡೈಲೇಟೆಡ್ ವೈನ್ಸ್ ಅಥವಾ ಈ ವೆರಿಕೋಸ್ ವೈನ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ವೆರಿಕೋಸ್ ವೈನ್ ಅನ್ನೋದು ಉಬ್ಬಿರುವ ರಕ್ತನಾಳ ಅಂತ ಹೇಳ್ತೀವಿ. ಏನಕ್ಕೆ ರಕ್ತನಾಳ ಉಬ್ಗೊಳುತ್ತೆ ಅಂತ ಅಂದ್ರೆ, ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ ಅಂದ್ರೆ, ನಮ್ಮ ದೇಹದಲ್ಲಿ ಮೂರು ಬಗೆಯ ರಕ್ತನಾಳಗಳಿರುತ್ತೆ. ಅದು ವೈನ್ಸ್ ಅನ್ನೋದು ಒಂದು ಬಗೆಯ ರಕ್ತನಾಳ, ಆರ್ಟರಿ ಅನ್ನೋದು ಇನ್ನೊಂದು ಬಗೆಯ ರಕ್ತನಾಳ, ಮತ್ತು ಕ್ಯಾಪಿಲರೀಸ್ ಅಂತ ಹೇಳ್ತೀವಿ. ಈ ಒಂದು ನಾರ್ಮಲ್ ಸರ್ಕ್ಯುಲೇಷನ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂತ ಅಂದ್ರೆ, ಹೃದಯದಿಂದ ಬೇರೆ ಭಾಗಗಳಿಗೆ ಆರ್ಟರಿ ಅನ್ನೋದು ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಒಂದು ಸರ್ಕ್ಯುಲೇಷನ್ ಮಾಡಿಸ್ತಾ ಇರುತ್ತೆ. ಮತ್ತು ಈ ವೈನ್ಸ್ ಕೆಲಸ ಏನಾಗಿರುತ್ತೆ ಅಂತ ಅಂದ್ರೆ, ಬೇರೆ ಭಾಗದಿಂದ ಹೃದಯಕ್ಕೆ ಸರ್ಕ್ಯುಲೇಷನ್ ಮಾಡಿಸುವಂತದ್ದು, ಮತ್ತು ಆರ್ಟ್ರಿ ಮತ್ತು ಈ ಒಂದು ವೈನ್ ಒಂದು ಕನೆಕ್ಷನ್ ಮಾಡುವಂತದ್ದೇ ಈ ಕ್ಯಾಪಿಲರೀಸ್ ಅಂತ ಹೇಳ್ಬೋದು. ಹಲವಾರು ಕಾರಣಗಳಿಂದ ಅಂದ್ರೆ, ನಾವು ಈ ವೆರಿಕೋಸ್ ವೈನ್ ಪ್ರಾಬ್ಲಮ್ ಯೂಶುವಲ್ ಆಗಿ ನೋಡೋದು ಕಾಲಿನ ಭಾಗದಲ್ಲಿ. ಏನಕ್ಕೆ ಅಂದ್ರೆ, ಈ ಒಂದು ವೈನ್ಸ್ ನಲ್ಲಿ ಕಾಲಿನಿಂದ ಹೃದಯಕ್ಕೆ ಯಾವಾಗ ರಕ್ತ ಸಂಚಾರ ಆಗ್ಬೇಕಾಗಿರುತ್ತೆ, ಸೊ ಆಂಟಿ ಗ್ರಾವಿಟಿ ಆಗಿ ಅದು ಸರ್ಕ್ಯುಲೇಷನ್ ಮಾಡ್ಬೇಕಾಗತ್ತೆ. ಯಾವಾಗ ಅದ್ರ ಮೇಲೆ ಒತ್ತಡ ಜಾಸ್ತಿ ಬೀಳ್ತು, ಅದು ಒಳಗಡೆ ಇರುವಂತಹ ಭಾಗಗಳು ಲೀಫ್ಲೆಟ್ ಅಂತ ಹೇಳ್ತೀವಿ, ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅದೇ ಭಾಗದಲ್ಲಿ ಏನಾಗುತ್ತೆ, ರಕ್ತ ನಿಂತ್ಕೊಂಡ್ ಬಿಡುತ್ತೆ. ಈ ಕಾರಣವಾಗಿ ಏನಾಗುತ್ತೆ, ರಕ್ತ ಸಂಚಾರ ಸರಿಯಾಗಿ ಆಗದಲೆ ಆ ಭಾಗದಲ್ಲಿ ಅಂದ್ರೆ ವೈನ್ಸ್ ಊದ್ಕೊಳ್ಳುತ್ತೆ. ಇದನ್ನ ನಾವು ಡೈಲೇಟೆಡ್ ವೈನ್ಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಸರ್, ನಿಮ್ ಹೆಸರು? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಮಾತನಾಡಿ. ನಮಸ್ತೆ ಶಿಲ್ಪಾ, ಏನ್ ಸಮಸ್ಯೆ ಆಗ್ತಾ ಇದೆ? ಓಕೆ 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 ಅಂದ್ರೆ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ ನಿಮ್ಗೆ? ಓಕೆ ನೋವೇನಾದ್ರೂ ಬರ್ತಾ ಇದೆಯಾ ನಿಮ್ಗೆ? ಕಾಲು ನೋವೇನಾದ್ರೂ ಕಾಣಿಸ್ಕೊಳ್ತಾ ಇದೆಯಾ? ಓಕೆ 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 ಸೊ ನಿಮ್ಗೇನಾಗಿದೆ ಅಂದ್ರೆ ವೆರಿಕೋಸ್ ವೈನ್ ಸಮಸ್ಯೆ ಅಂತ ಹೇಳ್ತೀವಿ. ಸೊ ಯೂಶುವಲ್ ಆಗಿ ಏನಾಗುತ್ತೆ, ಈ ಒಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲೇ ಈ ಒಂದು ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಖಂಡಿತವಾಗ್ಲೂ ನೀವು ಇದನ್ನ ನೆಗ್ಲೆಕ್ಟ್ ಮಾಡೋದು ಬೇಡ, ನಮ್ಮ ಹೋಮಿಯೋಪತಿ ಶಾಖೆಗೆ ನೀವು ಭೇಟಿ ಕೊಡಿ. ಮತ್ತು ಕಾಲೇನ್ ನಿಮ್ಗೆ ಉಬ್ಗೊಳ್ತಾ ಇದೆ ಅಥವಾ ಏನು ಹಸಿರುಗಟ್ತಾ ಇದೆ ಅಂತ ಏನ್ ಹೇಳ್ತಾ ಇದ್ದೀರಾ, ರಾತ್ರಿ ಮಲಗುವಂತಹ ಸಮಯದಲ್ಲಿ ಕಾಲನ ಒಂದು ಫೀಟ್ ಎತ್ತರ ಇಟ್ಕೊಂಡು ಮಲಗ್ಕೊಡಿ. ಓಕೆನಾ? ಸೊ ಆದಷ್ಟು ವಾಕಿಂಗ್ ಮಾಡುವಂತದ್ದು ಅಥವಾ ಒಂದು ಹೆಲ್ದಿ ಡಯಟ್ ನ ಫಾಲೋ ಮಾಡ್ಬೇಕಾಗತ್ತೆ. ಅಂದ್ರೆ ಏನು, ಸಮತೋಲನ ಆಹಾರ ಸೇವನೆ ಮಾಡ್ಬೇಕಾಗತ್ತೆ.
ಚೆನ್ನಾಗಿ ನೀರು ಕುಡಿರಿ. ಸೊ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಒಮ್ಮೆ ಭೇಟಿ ಕೊಟ್ಟರೆ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅಂತ ನಾವು ಫಿಸಿಕಲ್ ಎಕ್ಸಾಮಿನೇಷನ್ನ ಮಾಡಿ ನಿಮಗೆ ಪರಿಹಾರ ಕೂಡ ತಿಳಿಸ್ಕೊಡ್ತೀವಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಡಾಕ್ಟರ್, ವೆರಿಕೋಸ್ ವೇನ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರು, ಈಗ ಅದರ ಕಾಸಸ್ ಬಗ್ಗೆ ತಿಳಿಸ್ಕೊಡಿ. ನಾನು ಆರಂಭಿಕ ಒಂದು ಈ ಪ್ರೋಗ್ರಾಮ್ ಶುರುನಲ್ಲೇ ಹೇಳಿದೆ, ಬದಲಾದ ಜೀವನ ಶೈಲಿ ಅಂತ. ಸೊ ಖಂಡಿತವಾಗ್ಲೂ ಬದಲಾದ ಜೀವನ ಶೈಲಿಯಿಂದ ಈ ವೆರಿಕೋಸ್ ವೇನ್ ಪ್ರಾಬ್ಲಮ್ ನ ನಾವು ಜಾಸ್ತಿ ನೋಡ್ತೀವಿ ಅಂತ ಹೇಳ್ಬೋದು. ಅದರಲ್ಲಿ ಪ್ರೊಲಾಂಗ್ ಸಿಟ್ಟಿಂಗ್ ಅಂಡ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಕಂಟಿನ್ಯೂಸ್ ಆಗಿ ಕೂತು ಮಾಡುವಂತಹ ಕೆಲಸ ಅಥವಾ ನಿಂತ್ಕೊಂಡು ಮಾಡುವಂತಹ ಕೆಲಸ, ಆ ವೃತ್ತಿಯಲ್ಲಿ ಮಾಡುವಂತಹ ಕೆಲಸ ಆಕ್ಯುಪೇಷನಲ್ ಡಿಸಾರ್ಡರ್ ಅಂತಾನೂ ಕೂಡ ಹೇಳ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಆಗಿರ್ಬೋದು, ಈ ಪೆಟ್ರೋಲ್ ಬಂಕಲ್ ವರ್ಕ್ ಮಾಡೋರಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಸೊ ಸೇಲ್ಸ್ ಪರ್ಸನ್ಸ್ ಆಗಿರ್ಬೋದು, ಇವ್ರ ಕೆಲಸ ಹೇಗಿರುತ್ತೆ ಅಂತ ಅಂದ್ರೆ ನಿಂತ್ಕೊಂಡೇ ಮಾಡುವಂತಹ ಕೆಲಸ, ಅಂದ್ರೆ 6 hours to 8 hours ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇವಾಗ ಇತ್ತೀಚಿನ ದಿನಗಳಲ್ಲಿ ಹೌಸ್ ವೈಫ್ಸ್ ಗಳಲ್ಲೂ ಕೂಡ ನಾವು ಈ ಸಮಸ್ಯೆನ ನೋಡ್ತಾ ಇದೀವಿ. ಸೊ ಯಾರು ಇದು ದೀರ್ಘಕಾಲೀನವಾಗಿ ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಅಥವಾ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಯಾವಾಗ ಕೆಲಸ ಮಾಡ್ತಾರೆ ಅವರಲ್ಲಿ ನಾವು ಈ ಸಮಸ್ಯೆನ ಜಾಸ್ತಿ ನೋಡ್ತೀವಿ ಅಂತ ಹೇಳ್ಬೋದು. ಇನ್ನು ಸ್ಥೂಲಕಾಯ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಅಂದ್ರೆ ದೇಹದ ತೂಕ ಯಾವಾಗ ಜಾಸ್ತಿ ಇರುತ್ತೆ, ಒಂದು ನಾರ್ಮಲ್ BMI ಯಾರು ಮೇಂಟೈನ್ ಮಾಡಿರೋದಿಲ್ಲ, ಅಂದ್ರೆ ಅವರ ಒಂದು ಹೈಟ್ಗೆ ಇಷ್ಟೇ ವೆಯ್ಟ್ ಇರಬೇಕು ಅಂತ ಇರುತ್ತೆ, ಯಾವಾಗ ಈ ಒಂದು ಸಮಸ್ಯೆ ಜಾಸ್ತಿ ಇರುತ್ತೆ. ಭಾರತದಲ್ಲಿ ಹಲವಾರು ಜನ ಈ ಒಂದು ಒಬೆಸಿಟಿ ಸಮಸ್ಯೆಯಿಂದ ಏನು ಈ ಒಂದು ಸಮಸ್ಯೆ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇದು ಇದು ಕೂಡ ಬದಲಾದ ಜೀವನ ಶೈಲಿಯಿಂದಾನೆ ಆಗ್ತಾ ಇದೆ. ಸೊ ಯಾವಾಗ ದೇಹದ ತೂಕ ಜಾಸ್ತಿ ಇರುತ್ತೆ ಖಂಡಿತವಾಗ್ಲೂ ಅದೇನಾಗುತ್ತೆ, ಕಾಲಿನ ಮೇಲೆ ಒತ್ತಡ ಯಾವಾಗ ಜಾಸ್ತಿ ಆಗುತ್ತೆ ಈ ರಕ್ತ ಸಂಚಾರಕ್ಕೆ ಅದು ಅಡೆತಡೆ ಆಗುತ್ತೆ ಅಂತ ಹೇಳ್ಬೋದು. ಇದರ ಒಟ್ಟಿಗೆ ನಾವು ನೋಡುವಂತದ್ದು ಏಜ್ ರಿಲೇಟೆಡ್, ಅಂದ್ರೆ 60 ವಯಸ್ಸು ಮೇಲ್ಪಟ್ಟವರಲ್ಲಿ ಈ ತರ ಸಮಸ್ಯೆ ಜಾಸ್ತಿ ನೋಡ್ತೀವಿ. ಸೊ 60 ವರ್ಷ ಮೇಲಾದ್ಮೇಲೆ ಏನಾಗುತ್ತೆ, ಸೆನೈಲ್ ಡಿಜನರೇಷನ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಬೋನ್ಸ್ ಆಗಿರ್ಬೋದು, ಮಸಲ್ಸ್ ಆಗಿರ್ಬೋದು ಅಥವಾ ರಕ್ತನಾಳ ಆಗಿರ್ಬೋದು ಇದೆಲ್ಲ ವೀಕ್ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನು ನಾನು ಹೇಳಿದೆ ಹೌಸ್ ವೈಫ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ, ಈ ಒಂದು ಮುಟ್ಟು ನಿಲ್ಲುವಂತಹ ಸಮಯ ಮೆನೋಪಾಸ್ ಟೈಮ್ ಅಂತ ಏನ್ ಹೇಳ್ತೀವಿ. ಸೊ ಆ ಒಂದು 40-50 ಆಸುಪಾಸ್ನಲ್ಲಿ ಇರುವಂತಹ ಮಹಿಳೆಯರಿಗೆ ನಾವು ಈ ವೆರಿಕೋಸ್ ವೈನ್ ಸಮಸ್ಯೆ ಜಾಸ್ತಿ ನೋಡ್ತಾ ಇದೀವಿ. ಏನಕ್ಕೆ ಅಂತ ಅಂದ್ರೆ ಆ ಒಂದು ಸಮಯದಲ್ಲಿ ಅವ್ರಿಗೆ ಯಾವಾಗ ಮುಟ್ಟು ನಿಲ್ಲುವಂತಹ ಸಮಯದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ ಕೂಡ ಈ ಒಂದು ವೆರಿಕೋಸ್ ವೈನ್ ಶುರು ಆಗಿದೆ, ನಮಗೆ ಮುಂಚೆ ಎಲ್ಲ ಇರಲಿಲ್ಲ, ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಮಗೆ ಈ ತರ ಕಾಣಿಸ್ತಾ ಇದೆ ಅಂತ ಹಲವಾರು ಜನ ಪೇಷಂಟ್ಸ್ ಬಂದು ಹೇಳ್ತಾರೆ ನಮ್ಮಲ್ಲಿ. ಸೊ ಇದೇನಾಗುತ್ತೆ ಅಂತ ಅಂದ್ರೆ, ಸೊ ಫಿಸಿಯೋಲಜಿಕಲಿ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ವೆಯ್ಟ್ ಜಾಸ್ತಿ ಆಗುವಂತದ್ದು, ಯಾವಾಗ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಇದೇನಾಗುತ್ತೆ ಆ ಬೆಳೀತಾ ಇರುವಂತಹ ಮಗುವಿನ ತೂಕ ಆಗಿರ್ಬೋದು ಅಥವಾ ಅವರ ಒಂದು ದೇಹದ ಸ್ಥಿತಿಯಲ್ಲಿ ಆ ಒಂದು ಸ್ಥಿತಿನಲ್ಲಿ ದೇಹದ ತೂಕ ಕೂಡ ಜಾಸ್ತಿ ಆಗುತ್ತೆ. ಅವಾಗ ಕಾಲಿನ ಮೇಲೆ ಯಾವಾಗ ಒತ್ತಡ ಬೀಳುತ್ತೆ, ಸೊ ಅವಾಗ ಕೂಡ ಈ ವೆರಿಕೋಸ್ ವೈನ್ ಬರುವಂತಹ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಮತ್ತು ಈ ಸಮಸ್ಯೆ ವಂಶವಾಹಿನಿಯಾಗಿ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ, ಅಂದ್ರೆ ಹೆರಿಡಿಟ್ರಿ ಅಂತ ಹೇಳ್ತೀವಿ. ತಂದೆ ತಾಯಿಗೆ ಈ ತರ ಸಮಸ್ಯೆ ಇದ್ರೆ ಮಕ್ಕಳಲ್ಲಿ ಬರುವಂತಹ ಅಥವಾ ಅವರ ಮುಂದಿನ ಪೀಳಿಗೆಯವರಲ್ಲಿ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರೊಟ್ಟಿಗೆ ನಾವು ಏನ್ ಹೇಳ್ತೀವಿ, ದುರಭ್ಯಾಸಗಳು, ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಈ ಒಂದು ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿನ ಕಮ್ಮಿ ಮಾಡುತ್ತೆ ರಕ್ತ ಸಂಚಾರದಲ್ಲಿ ಅಂತ ಹೇಳ್ಬೋದು. ಇದರ ಜೊತೆಗೆ ಏನೊಂದು ಪೋಸ್ಟ್ಪೋನಲ್ ಪಿಲ್ಸ್, ಪೀರಿಯಡ್ ಪೋಸ್ಟ್ಪೋನಲ್ ಪಿಲ್ಸ್ ಆಗಿರ್ಬೋದು ಅಥವಾ ಈ ಒಂದು ಹಾರ್ಮೋನಲ್ ಪಿಲ್ಸ್ ಗಳೇನು ತಗೊಳ್ತಾರೆ ಅದರಿಂದ ಹಾರ್ಮೋನಲ್ ವೇರಿಯೇಷನ್ಸ್ ಇಂದ ಕೂಡ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದನೂ ಕೂಡ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆನ ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ. ಈ ವೆರಿಕೋಸ್ ವೈನ್ ಸಮಸ್ಯೆಯಿಂದ ಬೆಳೀತಾ ಇರುವಂತಹ ಮಗುವಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಸೊ ಇದೇನಾಗುತ್ತೆ ಅಂತ ಅಂದ್ರೆ, ಈ ಸಂದರ್ಭದಲ್ಲಿ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಹಾರ್ಮೋನ್ ಅಲ್ಲಿ ವ್ಯತ್ಯಾಸ ಕಾಣಿಸ್ತಾ ಹೋಗುತ್ತೆ. ಯಾವಾಗ ಈ ಹಾರ್ಮೋನ್ ಅಲ್ಲಿ ವ್ಯತ್ಯಾಸ ಕಾಣಿಸ್ತಾ ಹೋಗುತ್ತೆ ಅಥವಾ ದೇಹದ ತೂಕ ಕೂಡ ಹೆಚ್ಚಿಗೆ ಆಗಿರುವ ಕಾರಣ ಅವ್ರಿಗೇನಾಗುತ್ತೆ, ಕಾಲಿನಲ್ಲಿ ಈ ಒಂದು ರಕ್ತನಾಳ ಉಬ್ಬುವಂತಹ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಇದು ಯಾವುದೇ ರೀತಿಯಾದಂತಹ ತೊಂದರೆ ಅಥವಾ ಹಾನಿ ಮಾಡೋದಿಲ್ಲ. ಸೊ ಕಾಲೇನಾದ್ರೂ ಊತ ಕಾಣಿಸ್ಕೊಳ್ತಾ ಇದೆ, ಎಡಿಮಾ ಅಂತ ಹೇಳ್ತೀವಿ, ಪಿಟ್ಟಿಂಗ್ ಎಡಿಮಾ ಅಂತ ಹೇಳ್ತೀವಿ. ಸೊ ಈ ತರ ಏನಾದ್ರೂ ಆಗ್ತಾ ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವರು ಗಮನ ಕೊಡ್ಲೇಬೇಕಾಗತ್ತೆ. ಅಂದ್ರೆ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆಯಿಂದ ಆಗ್ತಾ ಇದೆಯಾ ಅಥವಾ ಎಕ್ಲಾಂಶಿಯಾ, ಪ್ರೀ ಎಕ್ಲಾಂಶಿಯಾ ಅಂತ ಹೇಳ್ತೀವಿ, ಈ ಒಂದು ಕಂಡೀಷನ್ ಇಂದ ಆಗ್ತಾ ಇದೆಯಾ ಅಂತ ಅವರು ವೈದ್ಯರಲ್ಲಿ ಭೇಟಿ ಮಾಡಿ ಅವರು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಈ ವೆರಿಕೋಸ್ ವೈನ್ ಸಮಸ್ಯೆ ಇದ್ರೂ ತೊಂದರೆ ಇಲ್ಲ, ಸೊ ಅವರ ಪ್ರೆಗ್ನೆನ್ಸಿ ಆದ್ಮೇಲೆ ಅವರು
ಈ ಒಂದು ಸಮಸ್ಯೆಗೆ ಚಿಕಿತ್ಸೆನ ತಗೊಳ್ಳಬಹುದು ಮತ್ತು ಇದರ ಜೊತೆಗೆ ನಾವು ಸಾಮಾನ್ಯವಾಗಿ ನೋಡುವಂತದ್ದು ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ ಅಂದ್ರೆ ಪೈಲ್ ಸಮಸ್ಯೆ ಕೂಡ ಈ ಒಂದು ಏನು ಗರ್ಭಾವಸ್ಥೆಯಲ್ಲಿ ಜಾಸ್ತಿನೇ ಕಾಣಿಸ್ತಾ ಇದೆ ಅಂತ ಹೇಳಬಹುದು ಈ ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಳಗಡೆ ಇರುವಂತಹ ಅಂದ್ರೆ ಗುದದ್ವಾರದಲ್ಲಿ ಇರುವಂತಹ ರಕ್ತನಾಳ ಕೂಡ ಏನು ಉತ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಅದನ್ನ ನಾವು ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಹೆಮೊರಾಯ್ಡ್ಸ್ ನ ಆಗಿರಬಹುದು ಅಥವಾ ವೆರಿಕೋಸ್ ಪೇನ್ ಸಮಸ್ಯೆ ಆಗಿರಬಹುದು ಈ ಒಂದು ಗರ್ಭಾವಸ್ಥೆ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ ಯಾವಾಗ ಅವರದು ಪ್ರೆಗ್ನೆನ್ಸಿ ಆಗುತ್ತೆ ಆದ್ರೆ ಅದಾದ್ಮೇಲೆ ಅವರು ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ತಗೊಂಡು ಗುಣ ಮಾಡ್ಕೊಳ್ಬಹುದು ಓಕೆ ವೀಕ್ಷಕರೇ ಇನ್ನು ನೀವು ಸಹ ವೆರಿಕೋಸ್ ವೈನ್ ನಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ನಂಬರ್ ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು ವೆರಿಕೋಸ್ ವೈನ್ಸ್ ಬಗ್ಗೆ ನಿಮ್ಗೆ ಏನೇನು ಡೌಟ್ಸ್ ಇದೆ ಅದನ್ನ ಅವ್ರನ್ನ ನೇರವಾಗಿ ಕೇಳಬಹುದು ಇನ್ನು ಡಾಕ್ಟರ್ ಈ ವೆರಿಕೋಸ್ ವೈನ್ಸ್ ಗಳಲ್ಲಿ ಎಷ್ಟು ಟೈಪ್ಸ್ ಇದೆ ಅಥವಾ ಸ್ಟೇಜ್ ಗಳಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ರಿ ಸೊ ಸ್ಟೇಜ್ ಅಂತ ಹೇಳ್ತಾ ಹೋದ್ರೆ ಫೋರ್ತ್ ಸ್ಟೇಜಸ್ ಅನ್ನು ನಾವು ನೋಡುವಂತದ್ದು ಸೊ ಫಸ್ಟ್ ಸ್ಟೇಜ್ ಎಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ ಅಂದ್ರೆ ಯಾವುದೇ ರೀತಿಯಾದಂತಹ ರೋಗ ಲಕ್ಷಣ ಇರೋದಿಲ್ಲ ಸೊ ಈ ಒಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಂದ್ರೆ ರೋಗಿನೇ ಅಬ್ಸರ್ವ್ ಮಾಡ್ಕೊಳ್ತಾರೆ ಅವರ ದೇಹದಲ್ಲಿ ಆಗುವಂತಹ ಬದಲಾವಣೆನ ಅಂದ್ರೆ ಅವರ ಕಾಲ್ ಭಾಗದಲ್ಲಿ ಆಗಿರ್ಬೋದು ಅಥವಾ ಅವರ ತುಡೆ ಭಾಗದಲ್ಲಿ ಆಗಿರ್ಬೋದು ಈ ಉಬ್ಬಿರುವ ರಕ್ತನಾಳ ಏನಾಗುತ್ತೆ ಅವ್ರಿಗೆ ಕಾಣಿಸುತ್ತೆ ಸೊ ಪರ್ಪ್ಲಿಷ್ ಕಲರ್ ಆಗಿರ್ಬೋದು ಅಥವಾ ಈ ಒಂದು ನೀಲಿ ಗಟ್ಟಿರುವಂತದ್ದಾಗಿರ್ಬೋದು ಅಥವಾ ಹಸಿರುಗಟ್ಟಿರುವಂತಹ ವೀನ್ಸ್ ಅವ್ರ ಕಣ್ಣಿಗೆ ಕಾಣಿಸುತ್ತೆ ಅಂತ ಹೇಳ್ಬೋದು ಇನ್ನು ನಾಬಿ ವೈನ್ಸ್ ಅಂತ ಹೇಳ್ತೀವಿ ಅಂದ್ರೆ ಹಗ್ಗದ ರೂಪದಲ್ಲಿ ದಪ್ಪ ದಪ್ಪವಾಗಿ ಅವ್ರಿಗೆ ಒಂದು ಸುತ್ತಕೊಂಡಿರೋ ರೀತಿಯಲ್ಲಿ ಅಥವಾ ಈ ಒಂದು ಗಂಟು ಗಂಟಿನ ರೀತಿಯಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಹಂತದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ನೋವು ಕಾಣಿಸ್ಕೊಳ್ಳೋದಿಲ್ಲ ಬರೀ ಏನಾಗುತ್ತೆ ಅಬ್ಸರ್ವೇಷನ್ ಮಾಡಿದ್ರೆ ಅಂದ್ರೆ ಅವ್ರು ನೋಡಿದ್ರೆ ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ಕೊ ಉಬ್ಬಿರುವಂತಹ ರಕ್ತನಾಳ ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು ಇನ್ನು ಸ್ಟೇಜ್ ಟೂ ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಒಂದು ಹಂತದಲ್ಲಿ ಅವ್ರಿಗೆ ಏನಾಗುತ್ತೆ ಎವಿನೆಸ್ ಆಗಿರ್ಬೋದು ಅಥವಾ ಈ ಒಂದು ಎಳೆತ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ನೋವು ಕಾಣಿಸ್ಕೊಳ್ಳುತ್ತೆ ಜಾಸ್ತಿ ಕಾಲಿನ ಭಾಗದಲ್ಲಿ ಅವ್ರಿಗೆ ಈ ಒಂದು ಊದಿರುವಂತಹ ರಕ್ತನಾಳ ಇನ್ನೂ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಒಂದು ಎರಡು ಕಾಣಿಸ್ಕೊಳ್ತಾ ಇದ್ದಿದ್ದು ಇವಾಗ ಹಲವಾರು ಕಡೆಯಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಉಬ್ಬುವಿಗೆ ಸೊ ಇದರ ಜೊತೆಯಲ್ಲಿ ಅವ್ರು ಹೇಳ್ತಾರೆ ನಮ್ಗೆ ಕಾಲ್ ಎತ್ತಿಡಕ್ ಆಗ್ತಾ ಇಲ್ಲ ತುಂಬಾ ಭಾರ ಅಂತ ಅನ್ನಿಸ್ತಾ ಇದೆ ಇನ್ನು ಮಲಗಿರುವಂತಹ ಸಮಯದಲ್ಲಿ ಮಿಡ್ ನೈಟ್ ನಲ್ಲಿ ನಮ್ಗೆ ಏನಾಗುತ್ತೆ ಕ್ರಾಂಪ್ಸ್ ಆಗ್ತಾ ಇದೆ ಅಂದ್ರೆ ಇಳಿಯುವಿಕೆ ಉಂಟಾಗ್ತಾ ಇದೆ ಕೆಲವೊಬ್ರು ಹೇಳ್ತಾರೆ ನಮ್ಗೆ ಜೋವು ಮಿಣಿತಾ ಇದೆ ಅಂತ ಹೇಳ್ತಾರೆ ವಿಪರೀತವಾದಂತಹ ನೋವಾಗ್ತಾ ಇದೆ ಮೀನಿನ ಖಂಡದಲ್ಲಿ ನಮ್ಗೆ ನೋವಾಗ್ತಾ ಇದೆ ಅಂತ ಹೇಳ್ತಾರೆ ಏಕಿಂಗ್ ಪೇನ್ ಅಂತ ಹೇಳ್ತೀವಿ ಹೆವಿನೆಸ್ ಅಂತ ಹೇಳ್ತೀವಿ ಇನ್ನ ಕೆಲವರಲ್ಲಿ ಏನಾಗುತ್ತೆ ಈ ಒಂದು ಬರ್ನಿಂಗ್ ಕೂಡ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಏನಾಗುತ್ತೆ ಎಡಿಮಾ ಅಂತ ಹೇಳ್ತೀವಿ ಅಂದ್ರೆ ಕಾಲು ಉಬ್ಗೊಳ್ಳುತ್ತೆ ಅಂದ್ರೆ ಕಾಲು ಊತ ಕಾಣಿಸ್ಕೊಳ್ಳುವಂಥದ್ದು ಪಾದ ಊತ ಕಾಣಿಸ್ಕೊಳ್ಳುವಂಥದ್ದು ಇದನ್ನ ಕೂಡ ನಾವು ಸ್ಟೇಜ್ ಟೂ ನಲ್ಲಿ ನೋಡ್ತಾ ಬರ್ತೀವಿ ಇನ್ನು ಸ್ಟೇಜ್ ತ್ರೀ ನಲ್ಲಿ ಏನಾಗುತ್ತೆ ಅಂದ್ರೆ ಸ್ಕಿನ್ ಚೇಂಜಸ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ ಅಥವಾ ವೆರಿಕೋಸ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಈ ಒಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕಾಲು ಭಾಗದಲ್ಲಿರುವ ಭಾಗ ಏನಾಗುತ್ತೆ ಅಂದ್ರೆ ಕಪ್ಪಾಗ್ತಾ ಬರುತ್ತೆ ಮತ್ತೆ ಪೀಲಿಂಗ್ ಅಂತ ಬರುತ್ತೆ ಅಂದ್ರೆ ನವೆ ಕಾಣಿಸ್ಕೊಳ್ಳುತ್ತೆ ಮತ್ತೆ ಚರ್ಮ ಎದ್ದು ಬರುವಂತದ್ದು ಸೊ ಇದು ವೆರಿಕೋಸ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಇನ್ನು ಇದರ ಈ ಹಂತನ್ನು ಯಾವಾಗ ದಾಟ್ತಾರೆ ಅದು ಲಾಸ್ಟ್ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಇದೊಂದು ಕಾಂಪ್ಲಿಕೇಶನ್ ಅಂತಾನೆ ಕಾಂಪ್ಲಿಕೇಶನ್ ಗೆ ತಿರುಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳ್ತೀವಿ ಸೊ ಅಲ್ಸರ್ಸ್ ಅಂತ ಅಂದ್ರೆ ಏನು ಆ ಭಾಗದಲ್ಲಿ ಏನಾಗುತ್ತೆ ಗಾಯ ಆಗುವಂತದ್ದು ರಕ್ತ ಸೋರುವಂತದ್ದು ಪಸ್ ಸೋರುವಂತದ್ದು ನಾವು ಜಾಸ್ತಿ ನೋಡ್ತೀವಿ ಅಂತ ಹೇಳ್ಬೋದು ಮತ್ತು ಇದನ್ನ ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ಹೇಳ್ತೀವಿ ಸೊ ಈ ಸಮಸ್ಯೆ ಏನಾದ್ರೂ ಡಯಾಬಿಟಿಸ್ ಪೇಷಂಟ್ಸ್ ಗೆ ಬಂದ್ರೆ ಸೊ ಖಂಡಿತವಾಗ್ಲೂ ಇದು ವಾಸಿ ಆಗ್ಲಿಕ್ಕೆ ಹಲವಾರು ದಿನಗಳು ಹಲವಾರು ವರ್ಷಗಳೇ ತಗೊಳ್ಬಹುದು ಅಂತ ಹೇಳ್ಬೋದು ಮತ್ತು ಇದರ ಜೊತೆಗೆ ಯಾವಾಗ ಅವ್ರಿಗೆ ನೋವು ಕಾಣಿಸ್ಕೊಳ್ತಾ ಇದೆ ಆ ಭಾಗನೇ ಕೊಳೆಯುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ಆ ಒಂದು ಭಾಗಕ್ಕೆ ಪದೇ ಪದೇ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸೆಲ್ಯುಲೈಟಿಸ್ ಅಂತ ಹೇಳ್ತೀವಿ ಮತ್ತು ಇದು ಗ್ಯಾಂಗ್ರೀನ್ ಗೆ ಕೂಡ ತಿರುಗುವಂತಹ ಸಾಧ್ಯತೆ ಇರುತ್ತೆ ಓಕೆ ಡಾಕ್ಟರ್ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಸರ್ ನಿಮ್ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಓಕೆ ಡಾಕ್ಟರ್ ಇದ್ದಾರೆ ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಮಾತನಾಡಿ ನಮಸ್ತೆ ಓಕೆ ಓಕೆ ಸೊ
ಮಾಡ್ತಾ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ನೀವೇನ್ ಟೈಲರ್ ಅಂತ ಹೇಳ್ತಾ ಇದ್ದೀರಾ, ಸೊ ನವೆ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಇದು ಏನು ಕಾಲಿನಲ್ಲಿ ನರ ಕೂಡ ಅಂದ್ರೆ ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ಈ ಒಂದು ಸ್ಟಾಕಿಂಗ್ಸ್ ನ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಾರ್ದು, ಅಂದ್ರೆ ದಿನವೆಲ್ಲ ನೀವು ಸ್ಟಾಕಿಂಗ್ ನ ಹಾಕೊಳ್ಬಾರ್ದು. ಸೊ ದಿನದಲ್ಲಿ ಒಂದು 30-40 ಮಿನಿಟ್ಸ್ ಅಷ್ಟೇ ಈ ಒಂದು ಸ್ಟಾಕಿಂಗ್ ನ ಯೂಸ್ ಮಾಡಿ. ಇದರ ಜೊತೆಗೆ ನಿಮ್ಗೆ ಏನು ಸರ್ಜರಿ ಸಜೆಸ್ಟ್ ಮಾಡಿದರೆ, ಸೊ ಖಂಡಿತವಾಗ್ಲೂ ಹೋಮಿಯೋಪತಿನಲ್ಲಿ ಯಾವುದೇ ರೀತಿಯಾದಂತಹ ಸರ್ಜರಿ ಇಲ್ಲದೆ ನೀವು ಈ ಸಮಸ್ಯೆಗೆ ಗುಣ ಕಾಣಿಸ್ಕೊಳ್ಬಹುದು. ನಮ್ಮ ಹೋಮಿಯೋಪತಿ ಶಾಖೆಗೆ ಒಮ್ಮೆ ಭೇಟಿ ಕೊಡಿ, ನಿಮ್ಗೆ ಎಕ್ಸಾಮಿನೇಷನ್ ಮಾಡಿ ಯಾವ ಹಂತದಲ್ಲಿದೆ, ಯಾವ ರೀತಿಯಾದಂತಹ ಚಿಕಿತ್ಸೆ ನಿಮ್ಗೆ ಸಹಾಯ ಆಗತ್ತೆ ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕಾಗಿ. ಡಾಕ್ಟರ್, ಈ ವೆರಿಕೋಸ್ ವೈನ್ ಇರೋರ್ದ ಲೈಫ್ ಸ್ಟೈಲ್ ಯಾವ ರೀತಿ ಲೀಡ್ ಮಾಡ್ಬೇಕಾಗುತ್ತೆ, ಅಲ್ಲಿ ವೆರಿಕೋಸ್ ವೈನ್ ಇದೆ ಅಂತ ಗೊತ್ತಾದ್ಮೇಲೆ ಅವ್ರೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಲೈಫ್ ಸ್ಟೈಲ್ ನಲ್ಲಿ? ಸೊ ಪಥ್ಯ ಅಂತ ಯಾವುದು ಇರೋದಿಲ್ಲ. ಸೊ ಹೆಲ್ದಿ ಡಯಟ್ ನ ಫಾಲೋ ಮಾಡ್ಬೇಕಂತ ಹೇಳ್ತೀವಿ, ಅಥವಾ ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡ್ಬೇಕು ಅಂತ ಹೇಳ್ತೀವಿ. ಸೊ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆ ಇರೋರು ಖಂಡಿತವಾಗ್ಲೂ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ನ ಸೇವನೆ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಒಂದು ಬ್ಲೂಬೆರೀಸ್ ಆಗಿರ್ಬೋದು, ರಸ್ಬೆರೀಸ್ ಅಂತ ಹೇಳ್ತೀವಿ, ಅಥವಾ ಸ್ಟ್ರಾಬೆರಿ ಅಂತ ಹೇಳ್ತೀವಿ, ಅಂದ್ರೆ ಆರೆಂಜಸ್, ರೆಡ್ ಕಲರ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಅದನ್ನ ಅವರು ಜಾಸ್ತಿ ಸೇವನೆ ಮಾಡ್ಬೇಕಾಗತ್ತೆ. ಫೈಬರ್ ರಿಚ್ ಫುಡ್ ಜಾಸ್ತಿ ಸೇವನೆ ಮಾಡ್ಬೇಕಾಗತ್ತೆ. ಇದರೊಟ್ಟಿಗೆ ವಿಟಮಿನ್ ಸಿ ಹೀಲಿಂಗ್ ನಲ್ಲಿ ತುಂಬಾ ಸಹಾಯ ಮಾಡುವಂತಹ ವಿಟಮಿನ್ ಸಿ ಫುಡ್ ಅನ್ನು ಅವರು ಜಾಸ್ತಿ ಸೇವನೆ ಮಾಡ್ಬೇಕಾಗತ್ತೆ. ಸೊ ಇದರ ಜೊತೆಗೆ ಅವರು ಸಮತೋಲನ ಆಹಾರ ಅಂತ ನಾನು ಈಗಾಗಲೇ ಹೇಳಿದೆ, ಅಂದ್ರೆ ನಮ್ಮ ಒಂದು ಆಹಾರದಲ್ಲಿ ಖಂಡಿತವಾಗ್ಲೂ ನಮಗೆ ಹೆಲ್ದಿ ಫ್ಯಾಟ್ ಬೇಕಾಗತ್ತೆ, ಕಾರ್ಬೋಹೈಡ್ರೇಟ್ಸ್ ಬೇಕಾಗತ್ತೆ, ಫೈಬರ್ ಬೇಕಾಗತ್ತೆ, ಪ್ರೋಟೀನ್ ಬೇಕಾಗತ್ತೆ. ಸೊ ಇದೆಲ್ಲಾನು ಕೂಡ ಯಾವಾಗ ಪೂರಕವಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ, ಸೊ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ರೋಗ ಬರೋದಿಲ್ಲ. ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆಗೆ ನಾವು ಯೂಶುವಲ್ ಆಗಿ ಪೇಷಂಟ್ಸ್ ಗೆ ಸಜೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ, ಈ ಒಂದು ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು ಅಥವಾ ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು, ಇದರ ಸೇವನೆ ಯಥೇಚ್ಛವಾಗಿ ಮಾಡಿ ಅಂತ ಹೇಳ್ತೀವಿ. ಇನ್ನು ಡಯಾಬಿಟಿಕ್ ಪೇಷಂಟ್ ಆಗಿದ್ರೆ ಖಂಡಿತವಾಗ್ಲೂ ಇದನ್ನ ಜಾಸ್ತಿ ಸೇವನೆ ಮಾಡಕ್ ಆಗೋದಿಲ್ಲ, ಬೀಟ್ರೂಟ್ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ಅವರು ಜಾಸ್ತಿ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ನು ಹೈಡ್ರೇಷನ್ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ, ಅಂದ್ರೆ ನೀರನ್ನ ಚೆನ್ನಾಗಿ ಕುಡಿಬೇಕಾಗತ್ತೆ. ಸೊ 2-3 ಲೀಟರ್ಸ್ ಖಂಡಿತವಾಗ್ಲೂ ಸೇವನೆ ಮಾಡ್ಬೇಕಾಗತ್ತೆ. ಸೊ ಈ ಒಂದು ಮತ್ತೆ ಪ್ರೋಟೀನ್ ರಿಚ್ ಫುಡ್ ನ ಕೂಡ ಅವರು ಸೇವನೆ ಮಾಡ್ಬೇಕಾಗತ್ತೆ. ಬೇಳೆ ಕಾಳುಗಳು ಅಂತ ಏನ್ ಹೇಳ್ತೀವಿ, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ನಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇನ್ನು ಪ್ರೋಟೀನ್ ನ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಫೈಬರ್ ಅನ್ನ ಅವರು ಖಂಡಿತವಾಗ್ಲೂ ತಗೊಳ್ಳೇಬೇಕಾಗತ್ತೆ. ಸೊ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಸೊಪ್ಪು ತರಕಾರಿ ಯಥೇಚ್ಛವಾಗಿ ಅವರು ಬಳಸಬೇಕಾಗತ್ತೆ. ಸೊ ಈ ರೀತಿಯಾಗಿ ಒಂದು ಬ್ಯಾಲೆನ್ಸ್ ಡಯಟ್ ನ ಅವರು ಫಾಲೋ ಮಾಡ್ಬೇಕಾಗತ್ತೆ. ಇನ್ನು ಹೆಲ್ದಿ ಫ್ಯಾಟ್ ಅಂತ ಹೇಳ್ತೀವಿ, ನಮ್ಮ ದೇಹಕ್ಕೆ ಹೆಲ್ದಿ ಫ್ಯಾಟ್ ಕೂಡ ಬೇಕಾಗಿರುತ್ತೆ. ಸೊ ಹೆಲ್ದಿ ಫ್ಯಾಟ್ ಯಾವ್ದ್ರಲ್ಲಿ ಸಿಗತ್ತೆ ಅಂದ್ರೆ, ಇವು ಗೀ ಅಂತ ಹೇಳ್ತೀವಿ, ಅಂದ್ರೆ ಇವು ತುಪ್ಪ ಆಗಿರ್ಬೋದು ಅಥವಾ ಅವೊಕ್ಯಾಡೋ ಅಂತ ಹೇಳ್ತೀವಿ, ಬಟರ್ ಫ್ರೂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲೆಲ್ಲ ಹೆಲ್ದಿ ಫ್ಯಾಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಯಾವುದೇ ಒಂದು ಸಮಸ್ಯೆನ ಆರಂಭಿಕ ಹಂತದಲ್ಲೇ ನಾವು ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಸೊ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆನ ಯಾರು ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾರೆ, ಖಂಡಿತವಾಗ್ಲೂ ಸರ್ಜರಿ ಮೊರೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಫಸ್ಟ್ ನಾವು ನೋಡುವಂತಹ ಕಾಂಪ್ಲಿಕೇಶನ್ಸ್ ಏನಂತ ಅಂದ್ರೆ, ಡೀಪ್ ವೈನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ, DVT ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ರಕ್ತನಾಳಗಳಲ್ಲಿ ಗಂಟು ಫಾರ್ಮ್ ಆಗ್ತಾ ಬರುತ್ತೆ. ಈ ಗಂಟು ಏನಾದ್ರೂ ಹಾರ್ಟ್ ಗೆ ಅಥವಾ ಲಂಗ್ಸ್ ಗೆ ಹೋದ್ರೆ ಸಡನ್ ಡೆತ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಇದೇನಾದ್ರೂ ಹೃದಯಕ್ಕೆ ಹೋದ್ರೆ, ಸೊ ಕಾರ್ಡಿಯಾಕ್ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಲಂಗ್ಸ್ ಗೆ ಹೋದ್ರೆ ಪಲ್ಮನರಿ ಎಂಬೋಲಿಸಂ ಅಂತ ಹೇಳ್ತೀವಿ. ಸೊ ಇದೆಲ್ಲ ಒಂದು ಕ್ರಿಟಿಕಲ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಇನ್ನು ಥ್ರೋಂಬೋಫ್ಲೆಬೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಏನು, ಈ ಒಂದು ರಕ್ತನಾಳ ಏನಾಗುತ್ತೆ, ಉಬ್ಬಿಕೊಂಡಿರುವಂತಹ ರಕ್ತನಾಳ ತುಂಬಾ ನ್ಯಾರೋ ಆಗುವಂತದ್ದು, ಅಂದ್ರೆ ಇಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ, ಅದರಲ್ಲಿ ಏನಾಗುತ್ತೆ, ಇನ್ಫ್ಲಮೇಟರಿ ಚೇಂಜಸ್ ಆಗುವಂತದ್ದು. ಸೊ ಇದನ್ನ ನಾವು ಥ್ರೋಂಬೋಫ್ಲೆಬೈಟಿಸ್ ಅಂತ ಹೇಳ್ತೀವಿ. ಇನ್ನು ವೆರಿಕೋಸ್ ಎಮೊರೇಜ್ ಅಂತ ಹೇಳ್ತೀವಿ, ಅಂದ್ರೆ ಈ ಒಂದು ರಕ್ತನಾಳ ಏನು ಉಬ್ಬಿಕೊಂಡಿರುತ್ತೆ, ಅದು ಒಳಗಡೆನೆ ಉಡ್ಕೊಂಡು ಬ್ಲೀಡಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತು ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳ್ತೀವಿ, ಈ ವೆರಿಕೋಸ್ ಅಲ್ಸರ್ಸ್ ನಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಅಂದ್ರೆ ಏನು ಗಾಯ ಆಗುತ್ತೆ, ಪಸ್ ಬರುತ್ತೆ, ಮತ್ತೆ ನೋವು ಕಾಣಿಸ್ಕೊಳುತ್ತೆ, ಕಾಲೆಲ್ಲ ಕಪ್ಪಾಗ್ತಾ ಬರುತ್ತೆ, ಮತ್ತೆ ಕಾಲ್ ಊತ ಕಾಣಿಸ್ಕೊಳುತ್ತೆ, ಮತ್ತೆ ರಕ್ತಸ್ರಾವ ಆಗ್ತಾ ಇರುತ್ತೆ. ಸೊ ಇದೆಲ್ಲ ನಾವು ನೋಡುವಂತಹ ಒಂದು ಕಾಂಪ್ಲಿಕೇಶನ್ಸ್ ಗಳು. ಮತ್ತೆ ಯಾವಾಗ ಈ ಒಂದು ಸಮಸ್ಯೆ ಎಲ್ಲ ಜಾಸ್ತಿ ಆಗ್ತಾ ಇದೆ, DVT ಆಗ್ತಾ ಇದೆ ಅಂತಂದ್ರೆ, ಸೊ ಅವರು ಈ ಒಂದು ಸರ್ಜರಿಗೆ ಹೋಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆಗೆ ಏನು ಸರ್ಜರಿ ಮೊರೆ ಹೋಗ್ತಾರೆ, ಸೊ ಅವರಲ್ಲಿ ಏನಾಗುತ್ತೆ ಅಂತಂದ್ರೆ, ಪದೇ ಪದೇ ಈ ಒಂದು ಸರ್ಜರಿ ಮಾಡಿಸ್ಕೊಂಡು ಹೋಮಿಯೋಪತಿ ಚಿಕಿತ್ಸೆಗೆ ಬಂದು ಹೋಮಿಯೋಪತಿಯಿಂದ ಗುಣ ಮಾಡ್ಕೊಂಡಿರೋರು ಹಲವಾರು ಜನ ಇದ್ದಾರೆ. ಸೊ ಇದ್ರ ಈ ಸರ್ಜರಿನಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈ ಒಂದು ಗಂಟುಗಳು ಏನಾಗಿರುತ್ತೆ ಅದನ್ನ ಅವರು ರಿಮೂವ್ ಮಾಡುವಂತದ್ದು. ಈ ಗಂಟುಗಳು ಯಾವಾಗ ರಿಮೂವ್ ಮಾಡ್ತಾರೆ, ಸೊ ಖಂಡಿತವಾಗ್ಲೂ ಒಳಗಡೆ ಇರುವಂತಹ ಸಮಸ್ಯೆ, ಅಂದ್ರೆ ಈ ಸ್ಟ್ರಕ್ಚರಲ್ಲಿ ಏನೋ ಸರಿಯಾಗಿ ಅಂದ್ರೆ ಉಬ್ಕೊಂಡಿರುತ್ತೆ, ಅಥವಾ ಫಂಕ್ಷನ್ ಏನು ಕರೆಕ್ಟ್
ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಈ ಒಂದು ರಕ್ತನಾಳಗಳು ಅದಕ್ಕೆ ಒಂದು ಪರಿಹಾರ ಅಂತ ಸಿಗೋದಿಲ್ಲ ಯಾವಾಗ ಇದು ಸ್ಟ್ರಕ್ಚರಲಿ ಆಗಿರಬಹುದು ಫಂಕ್ಷನಲಿ ಆಗಿರಬಹುದು ಈ ಪರಿಹಾರ ಯಾವಾಗ ಸಿಗುತ್ತೆ ಸೋ ಈ ಒಂದು ಸಮಸ್ಯೆಗೆ ಅವರಿಗೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ಹೇಳಬಹುದು ಇನ್ನು ನಮ್ಮ ಹೋಮಿಯೋಪತಿನಲ್ಲಿ ಈ ಒಂದು ರಕ್ತ ಸಂಚಾರದ ಒಂದು ಏನು ಮೇನ್ ಕಾರಣ ಏನಾಗಿದೆ ಅಂದ್ರೆ ರಕ್ತ ಸಂಚಾರ ಏನಕ್ಕೆ ಆಗ್ತಾ ಇಲ್ಲ ಒಳಗಡೆ ಇರುವಂತಹ ಸ್ಟ್ರಕ್ಚರಲಿ ಅವರಿಗೆ ಒಂದು ಸಮಸ್ಯೆ ಆಗಿರುವಂತದ್ದು ಅಥವಾ ಫಂಕ್ಷನಲಿ ಅಂದ್ರೆ ಈ ಒಂದು ಕವಟಗಳು ಅಂತ ಏನು ಹೇಳ್ತೀವಿ ಆ ಒಂದು ಫಂಕ್ಷನ್ಸ್ ಇವಾಗ ಸರಿಯಾಗಿ ಆಗೋದಿಲ್ಲ ಅದರಿಂದಾಗಿ ಅವ್ರಿಗೆ ಏನಾಗಿರುತ್ತೆ ವೆರಿಕೋಸ್ ಪೇನ್ ಸಮಸ್ಯೆ ಬಂದಿರುತ್ತೆ ಯಾವಾಗ ಈ ಒಂದು ಸಮಸ್ಯೆಗೆ ಅವ್ರಿಗೆ ಪರಿಹಾರ ಸಿಗ್ತಾ ಇದೆ ಸೊ ಖಂಡಿತವಾಗ್ಲೂ ಅವರು ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ತಾರೆ ಅಂತ ಹೇಳ್ಬೋದು ಸೊ ಈ ಒಂದು ಮ್ಯಾನೇಜ್ಮೆಂಟ್ ಖಂಡಿತವಾಗ್ಲೂ ತುಂಬಾ ಮುಖ್ಯ ಅಂತಾನೆ ಹೇಳ್ಬೋದು ಸೊ ಆರಂಭಿಕ ಹಂತದಲ್ಲಿ ಅವ್ರಿಗೆ ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೆ ಕೆಲವೊಂದು ಎಕ್ಸಸೈಸ್ ಮಾಡ್ಕೊಳ್ಳೋದ್ರಿಂದ ಇದು ರಿವರ್ಸ್ ಆಗುವಂತಹ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಒಂದು ಕಾಫ್ ಮಸಲ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅಥವಾ ಸ್ವಿಮ್ಮಿಂಗ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಅಥವಾ ಸೈಕ್ಲಿಂಗ್ ಆಗಿರ್ಬೋದು ಇದು ಬಹಳಷ್ಟು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಅವ್ರಿಗೆ ಯಾವಾಗ ಕಾಲಿನ ನೋವು ಕಾಣಿಸ್ಕೊಳ್ತಾ ಇದೆ ಅಥವಾ ಯಾವಾಗ ಅವ್ರಿಗೆ ಬಿಗಿಯೋ ತರ ನೋವು ಆಗ್ತಾ ಇದೆ ಅಥವಾ ಕ್ರ್ಯಾಂಪಿಂಗ್ ಅಂತ ಏನ್ ಹೇಳ್ತೇವಿ ಸೊ ಖಂಡಿತವಾಗ್ಲೂ ಕಾಲನ್ನ 1 ಫೀಟ್ ಎತ್ತರ ಇಟ್ಕೊಂಡು ಮಲ್ಕೊಳ್ಬೇಕಾಗುತ್ತೆ ಸೊ ಯಾವಾಗ ಒಂದ್ ಫೀಟ್ ಎತ್ತರ ಇಟ್ಕೊಂಡು ಮಲ್ಕೊಳ್ತಾರೆ ಅವಾಗ ಏನಾಗುತ್ತೆ ರಕ್ತ ಸಂಚಾರ ಸರಿಯಾಗಿ ಆಗತ್ತೆ ಅಂತ ಹೇಳ್ಬೋದು ಮತ್ತು ಫ್ರೀಕ್ವೆಂಟ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಏನು ಇವಾಗ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ 1 ಅವರ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಳ್ತಾ ಇದಾರೆ ಸೊ ಅವಾಗ ಏನಾಗ್ಬೇಕಾಗುತ್ತೆ ಅವರು ಸ್ವಲ್ಪ ಬ್ರೇಕ್ ತಗೊಳ್ಬೇಕಾಗುತ್ತೆ 1 10 ಮಿನಿಟ್ಸ್ ಬ್ರೇಕ್ ತಗೊಳ್ಳುವಂಥದ್ದು ಅಂದ್ರೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಅಂದ್ರೆ ಒಂದು 10 ಮಿನಿಟ್ಸ್ ಕೂತ್ಕೊಳ್ಳುವಂಥದ್ದು ಅಥವಾ ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿದ್ದಾರೆ ಅಂತ ಅಂದ್ರೆ 1 10 ಮಿನಿಟ್ಸ್ ವಾಕ್ ಮಾಡುವಂಥದ್ದು ಸೊ ಈ ತರ ಫ್ರೀಕ್ವೆಂಟ್ ಇಂಟರ್ವಲ್ಸ್ ತಗೊಳ್ಬೇಕಾಗುತ್ತೆ ಇದರ ಜೊತೆಗೆ ಅವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ವಾಟ್ ಇಸ್ ಅ ಮೇಂಟೈನಿಂಗ್ ಕಾಸ್ ಅಂತ ನಾನು ಈಗಾಗಲೇ ಹೇಳಿದೆ ಅಂದ್ರೆ ಒಬೆಸಿಟಿ ಏನು ಆಗ್ತಾ ಇದೆ ಅಥವಾ ಅವರು ಕೂತು ಮಾಡುವಂತಹ ಕೆಲಸ ನಿಂತ್ಕೊಂಡು ಮಾಡುವಂತಹ ಕೆಲಸ ಈ ಒಬೆಸಿಟಿ ಇಂದ ಏನಾದ್ರೂ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ದೇಹದ ತೂಕವನ್ನ ಅವರು ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ ಇದರ ಜೊತೆಗೆ ಅವರು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಕಂಪ್ರೆಷನ್ ಸ್ಟಾಕಿಂಗ್ಸ್ ನ ಯಾವಾಗ ಯೂಸ್ ಮಾಡ್ತಾರೆ ಸೊ ಖಂಡಿತವಾಗ್ಲೂ ಒಂದು 30 ಮಿನಿಟ್ಸ್ ಡೇ ಅವರು ಯೂಸ್ ಮಾಡ್ಬೋದು ಸೊ ಇದು ಕೂಡ ಒಂದು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಗೆ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಈ ವೆರಿಕೋಸ್ ವೇನ್ ಅಂದ್ರೆ ಏನು ಯಾವೆಲ್ಲ ಕಾರಣಗಳಿಗೆ ಬರುತ್ತೆ ಅಂತ ತಿಳಿಸ್ಕೊಟ್ರಿ ಈಗ ಈ ವೆರಿಕೋಸ್ ವೇನ್ ಗೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ನಡೆಯುತ್ತೆ ಅದರ ಪ್ರೊಸೀಜರ್ ಬಗ್ಗೆ ತಿಳಿಸ್ಕೊಡಿ ಸೊ ನಮ್ಮ ಹೋಮಿಯೋಪತಿಗೆ ಯಾವುದೇ ಒಂದು ಪೇಷಂಟ್ ನಮ್ಮಲ್ಲಿ ಬಂದ್ರೆ ನಾವು ಫಸ್ಟ್ ತಗೊಳ್ಳುವಂಥದ್ದು ಒಂದು ಡೀಟೇಲ್ ಕೇಸ್ ಸೊ ಅಲ್ಲಿಂದ ಶುರು ಆಗುತ್ತೆ ಒಂದು ಡೀಟೇಲ್ ಕೇಸ್ ತಗೊಳ್ಳುವಂಥದ್ದು ಅಥವಾ ಅವರು ಏನು ಇನ್ವೆಸ್ಟಿಗೇಷನ್ಸ್ ತಗೊಂಡು ಬಂದಿದ್ದಾರೆ ಅದನ್ನ ನಾವು ನೋಡ್ತೀವಿ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ನ ಮಾಡ್ತೀವಿ ಈ ಒಂದು ಕೇಸ್ ಅನಾಲಿಸಿಸ್ ಆದ್ಮೇಲೆ ಸೊ ಅದಕ್ಕೆ ನಾವು ಕೊಡುವಂಥದ್ದು ನ್ಯಾನೋಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಅಂದ್ರೆ ಏನು ಯಾವುದೇ ಒಂದು ಸಮಸ್ಯೆ ಆಗಿದೆ ಸೊ ಅವರು ಒಂದು ಬುಡದಿಂದನೇ ಆ ಕಾಯಿಲೆ ವಾಸಿ ಆಗ್ಬೇಕು ಮತ್ತು ಅವರ ದೇಹ ಪ್ರಕೃತಿಗೆ ತಕ್ಕಂತೆ ನಾವು ಇಲ್ಲಿ ಮೆಡಿಕೇಶನ್ಸ್ ನ ಕೊಟ್ಕೊಳ್ತಾ ಹೋಗ್ತೀವಿ ಅಂದ್ರೆ ಏನು ಈ ಸಮಸ್ಯೆ ಇವಾಗ ವೆರಿಕೋಸ್ ವೇನ್ ಸಮಸ್ಯೆಗೆ ಮೇನ್ ಕಾರಣ ಏನಾಗಿದೆ ಸ್ಟ್ರಕ್ಚರಲಿ ಅವ್ರಿಗೆ ತೊಂದರೆ ಆಗಿರುವಂತದ್ದು ಅಥವಾ ಫಂಕ್ಷನಲಿ ಯಾವಾಗ ಈ ಒಂದು ವೇನ್ಸ್ ಗಳಲ್ಲಿ ತೊಂದರೆ ಕಾಣಿಸ್ತಾ ಇದೆ ಸೊ ಅದಕ್ಕೆ ನಾವು ಚಿಕಿತ್ಸೆ ಕೊಡುವಂಥದ್ದು ಯಾವಾಗ ಈ ಒಂದು ಸ್ಟ್ರಕ್ಚರಲಿ ಅಥವಾ ಫಂಕ್ಷನಲಿ ಅವ್ರಿಗೆ ಸರಿ ಹೋಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಅವ್ರಿಗೆ ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ಮತ್ತೆ ಇದರೊಟ್ಟಿಗೆ ನಾವು ಹೋಮಿಯೋಪತಿನಲ್ಲಿ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಯಾವುದೇ ರೀತಿಯಾದಂತಹ ಹಾರ್ಮ್ಫುಲ್ ಕೆಮಿಕಲ್ಸ್ ಬ್ಲಡ್ ಥಿನ್ನರ್ಸ್ ಅಥವಾ ಪೇನ್ ಕಿಲ್ಲರ್ಸ್ ಯಾವುದನ್ನು ನಾವು ಯೂಸ್ ಮಾಡೋದಿಲ್ಲ ಸೊ ಮೇನ್ ಏನಾಗಿದೆ ಅಂತಂದ್ರೆ ಹೋಮಿಯೋಪತಿನಲ್ಲಿ ಯಾವುದೇ ಸಮಸ್ಯೆಯಿಂದ ರೋಗಿ ನಮ್ಮಲ್ಲಿ ಬಂದ್ರೆ ಬುಡದಿಂದ ಕಾಯಿಲೆ ವಾಸಿ ಆಗ್ಬೇಕು ಸೊ ಅದು ನಮ್ಮ ಹೋಮಿಯೋಪತಿ ವೈದ್ಯರ ಧ್ಯೇಯ ಆಗಿರುತ್ತೆ ಓಕೆ ಡಾಕ್ಟರ್ ಇವತ್ತಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ ಬಗ್ಗೆ ಸಂಪೂರ್ಣ ಮಾಹಿತಿ ಜೊತೆಗೆ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ನಿಮಗೆ ನಮಸ್ತೆ ಇನ್ನು ವೀಕ್ಷಕರೇ ನೀವು ಸಹ ಈ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ಇನ್ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಮ್ಮ ಹೋಮಿಯೋಪತಿಯ ಸಾಕಷ್ಟು ಬ್ರಾಂಚ್ ಗಳಿದ್ದಾವೆ ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಬ್ರಾಂಚಸ್ ಗಳು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಮತ್ತೆ ಜಯನಗರಲ್ಲಿದೆ ಹಾಗೇನೆ ಮೈಸೂರು ಹಾಸನ ಶಿವಮೊಗ್ಗ ಉಡುಪಿ ದಾವಣಗೆರೆ ಹೊಸಪೇಟೆ ಕಲಬುರಗಿ ಮತ್ತೆ ಬೆಳಗಾವಿನಲ್ಲಿ ಬ್ರಾಂಚಸ್ ಗಳಿದ್ದಾವೆ ಇದಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ